ತುಂಬ ಖುಷಿ ಆಗುತ್ತೆ, ತುಂಬ ಹೆಮ್ಮೆ ಅನಿಸುತ್ತೆ. ನಮ್ಮ ಎಲ್ಲ ಸೀನಿಯರ್ಸು, ಎಲ್ಲ ಅಣ್ಣಂದರು ತುಂಬ ದೊಡ್ಡದಾಗಿ ಭಾರತ ದೇಶದ ಪೂರ್ತಿ ಮಾರ್ಕೆಟ್ನ ಓಪನ್ ಮಾಡಿಕೊಡ್ತಿದ್ದಾರೆ, ಒಂದು ದೊಡ್ಡ ಸ್ಟ್ಯಾಂಡರ್ಡ್ನ ಸೆಟ್ ಮಾಡ್ತಿದ್ದಾರೆ, ನಮ್ಮನ್ನೆಲ್ಲ ಇನ್ಸ್ಪೈರ್ ಮಾಡ್ತಿದ್ದಾರೆ, ನಮಗೆ ಒಂದು ಒಳ್ಳೆ ದಾರಿ ಮಾಡಿಕೊಡ್ತಾ ಇದ್ದಾರೆ ತುಂಬ ದೊಡ್ಡದಾಗಿ. ಅದ್ರ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ, ಖುಷಿ ಅನಿಸುತ್ತೆ. ನಾನು ನಮ್ಮ ಎಲ್ಲ ಸಿನಿಮಾಗಳನ್ನು ಅಭಿಮಾನಿಯಾಗಿ ಹೋಗಿ ನಾನು ಸಿನಿಮಾಗೆ ಬರೋಕ್ಕಿಂತ ಮುಂಚೆ ಹೆಂಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೆ ಇವತ್ತು ಹಂಗೆ ಸೆಲೆಬ್ರೇಟ್ ಮಾಡ್ತೀನಿ. ಹಾಗೇನೆ ಕಬ್ಜಾ ಸಿನಿಮಾಗೆ ಕೂಡ ನೈಟ್ ಶೋ ಆಗ್ತಾರೋ ಮಾರ್ನಿಂಗ್ ಶೋ ಆಗ್ತಾರೋ, ಫಸ್ಟು ನಾನು ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ವಿಸಿಲ್ ಹೊಡಿತೀನಿ. ಯಾಕೆಂದರೆ ನಾವು ತುಂಬ ಪ್ರೀತಿಸೋರು ಅಷ್ಟು ಜನ ಸ್ಕ್ರೀನ್ ಮೇಲೆ ಕಾಣಿಸ್ಕೊತಾ ಇದ್ದಾರೆ. ಉಪ್ಪಿ ಸರು ನೋಡೋಕ್ಕೆ ರಫ್ ಆ್ಯಂಡ್ ಟಫ್ ಅನ್ಸಿದ್ರು, ತುಂಬ ಪ್ರೀತಿಯ ಕಿಚ್ಚು ಅದು, ಕಿಚ್ಚ ಅಂತ ಇದ್ರು. ಆ್ಯಂಡ್ ನಮ್ಮ ಪ್ರೀತಿಯ ಶಿವಣ್ಣ, ಎಲ್ಲರೂ ಒಂದೇ ಸ್ಕ್ರೀನಲ್ಲಿ ನೋಡೋದು ನಿಜವಾಗ್ಲೂ ಒಬ್ಬ ಅಭಿಮಾನಿಯಾಗಿ ತುಂಬ ಅದ್ಭುತವಾದ ಎಕ್ಸ್ಪೀರಿಯೆನ್ಸ್, ಆ ಎಕ್ಸ್ಪೀರಿಯೆನ್ಸ್ ಕಾಯ್ತಾ ಇದ್ದೀನಿ ನಾನು. ಆ್ಯಂಡ್ ಆರ್ ಚಂದ್ರ ಅವರು ಹಳ್ಳಿಯಿಂದ ಬಂದಿರೋರು, ಬಡವ್ರ ಮನೆ ಮಗ, ಇವಾಗ ಶ್ರೀಮಂತ, ಅಷ್ಟು ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿ ಸಿನಿಮಾ ನಿರ್ಮಾಣ ಮಾಡಿರುವಂತಹ ಬಡವ ರ್ಯಾಸ್ಕಲ್, ಇನ್ನು ನೂರಾರು ಕೋಟಿ ಸಂಪಾದನೆ ಮಾಡಿ ಶ್ರೀಮಂತ ರ್ಯಾಸ್ಕಲ್ ಆಗಲಿ. ಆದರೆ ನಂಗೆ ಒಂದೇ ಒಂದು ಬೇಜಾರು ಏನಂದರೆ, ಸಿನಿಮಾ ಟೈಟ್ಲ್ ಮೇಲೆ ರೈಸ್ ಆಫ್ ಗ್ಯಾಂಗ್ಸ್ಟರ್ಸ್ ಇನ್ ಇಂಡಿಯಾ ಅಂತ ಹಾಕಿದ್ದೀರಾ. ಎಲ್ಲ ದೊಡ್ಡ ದೊಡ್ಡ ಗ್ಯಾಂಗ್ಸ್ಟರ್ ಜೊತೆ ಇನ್ನೊಬ್ಬ ಸಣ್ಣ ಗ್ಯಾಂಗ್ಸ್ಟರ್ ಒಬ್ಬ ಇದ್ದ, ಡಾಲಿ ಅಂತ, ಅವನನ್ನು ಮಿಸ್ ಮಾಡಿದ್ದೀರಾ. ಗ್ಯಾಂಗ್ಸ್ಟರ್ಸ್ ಅಂತ ಬಂದಮೇಲೆ, ಗ್ಯಾಂಗ್ಸ್ಟರ್ಸ್ ಇತಿಹಾಸ ಅಂತ ಬಂದಮೇಲೆ ಡಾಲಿನೂ ಇರಲೇಬೇಕು. ಒಳ್ಳೇದಾಗಲಿ ಕಬ್ಜಾಗೆ, ಇಡೀ ಇಂಡಿಯಾದ ಮಾರ್ಕೆಟ್ನ ಕಬ್ಜಾ ಮಾಡಿಕೊಳ್ಳಿ, ಸಾವಿರಾರು ಕೋಟಿ ದುಡ್ಡು ಮಾಡಲಿ. ಅದಾದಮೇಲೆ ಮತ್ತೆ ಒಂದು ಅದ್ಭುತವಾದ ಸಕ್ಸಸ್ ಇವೆಂಟು, ಅದಕ್ಕೆ ಮತ್ತೆ ಎಲ್ಲರೂ ಸೇರಿ ಒಂದು ಅದ್ಭುತವಾದ ಪಾರ್ಟಿ ಜೊತೆಗೆ ಸೆಲೆಬ್ರೇಟ್ ಮಾಡೋಣ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು.